ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ರಾಜಾಜಿನಗರ ಬಿಜೆಪಿಯಿಂದ ಸುರೇಶ್ ಕುಮಾರ್ ಆಮೇಲೆ ಕಾಂಗ್ರೆಸ್ ಇಂದ ಪುಟಣ ಬಿಜೆಪಿಯಲ್ಲಿ ಎಲ್ ಸಿ ಆಗಿದ್ರು ಎಲ್ ಸಿ ತನಕ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದು ಅಭ್ಯರ್ಥಿ ಆಗಿದ್ದಾರೆ ಈಗ ಜೆಡಿಎಸ್ ಇಂದ ಡಾಕ್ಟರ್ ಅಂಜನಪ್ಪ ಬಿಎಪಿಯಿಂದ ನಾಗಣ್ಣ ಇದಾರೆ ಬಿಜೆಪಿ ಇನ್ ಉಳ್ದು ಉಳಿದು ಉಲ್ಲು ಉಳ್ದೇನ್ ಲೆಕ್ಕಾಚಾರದ ಸಮಸ್ಯೆ ಇಲ್ಲ ಅಂಜನಪ್ಪ ಗುಡ್ ಡಾಕ್ಟರ್ ಬಟ್ ವೋಟ್ ಕೇಳೋದ್ರಲ್ಲಿ ಅಷ್ಟೊಂದು ಪೊಲಿಟಿಷಿಯನ್ ಅಲ್ಲ ಅಂಜನಪ್ಪ ಒಳ್ಳೆ ವ್ಯಕ್ತಿ ಅಂಜನಪ್ಪ ಎಸ್ ಅಂಜನಪ್ಪ ಗುಡ್ ಡಾಕ್ಟರ್ ಗುಡ್ ಪೊಲಿಟಿಷಿಯನ್ ಆಗಕ್ಕೆ ಸಾಧ್ಯ ಇಲ್ಲ ಎಸ್ ಅಂದ್ರೆ ರಾಜಕೀಯ ಅಂದ್ರೆ ಹಲವು ವರ್ಷಗಳ ಈ ಈ ರೀತಿಯ ಟೈಪ್ ಸೇವೆ ಆಗ್ಬೇಕು ಜನಗಳ ಕಷ್ಟ ಸುಖ ಕೇಳ್ಕೊಂಡು ಸೊ ಹಾಗಾಗಿ ನೋಡ್ಬೇಕು ಇಲ್ಲಿ ಪುಟ್ಟಣ್ಣ ಅವರು ಎಮ್ ಎಲ್ ಸಿ ರಾಜೀನಾಮೆ ಬಿಸಾಕ್ಬಿಟ್ ಬಂದವ್ರೆ ಯಾಕೆಂದ್ರೆ ಈ ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಗೆಲ್ಲಬೇಕು ಅಂತ ಗೊತ್ತು ಅಂತ ಶಿಕ್ಷಣ ಮಂತ್ರಿಯ ವಿರುದ್ಧ ಶಿಕ್ಷಣ ಕ್ಷೇತ್ರದಲ್ಲಿ ಆಯ್ಕೆ ಆದಂತ ಎಂ ಎಲ್ ಸಿ ಬಂದಿಂತವ್ರು ಬಿಜೆಪಿಯ ಟಫ್ ಫೈಟ್ ಇದೆ ಪುಟ್ಟಣ್ಣ ಫಲಿತಾಂಶ ಮಾಡ್ಕೋತೀನಿ ಪಾಲಿಟಿಕ್ಸ್ ಅಲ್ಲಿ ರಿಸಲ್ಟ್ ಮಾಡೋದು ಗೊತ್ತು ಶಿವ ಅಂತ ಹೇಳ್ತಾರೆ ಸುರೇಶ್ ಕುಮಾರ್ ಅವ್ರನ್ನ ಸೋಲ್ಸ್ತೀನಿ ಬರ್ದಿಟ್ಕಳಿ ಏನಾಗುತ್ತೆ ನೋಡ್ಬೇಕೇನಾಗುತ್ತೆ